ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಸ್ಪೀಚ್ ಅಂದರೆ ಸ್ವಾಗತ ಭಾಷಣ ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಬನ್ನಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಸ್ವಾಗತ ಭಾಷಣ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಕಳೆದ ವಿಡಿಯೋದಲ್ಲಿ ಸ್ವಾಗತ ಭಾಷಣಕ್ಕೆ ಸಂಬಂಧಪಟ್ಟಂತೆ ತಿಳಿಸಿಕೊಟ್ಟಿದ್ದೇನೆ ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ವಿಚಾರಗಳನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಸ್ಪೀಚ್ ಅಂದಾಗ ಕಾರ್ಯಕ್ರಮದ ಮೊದಲಿಗೆ ನಾವು ಸ್ವಾಗತ ಕೋರುವುದಾಗಿರುತ್ತೆ ಸ್ವಾಗತ ಭಾಷಣವು ಆಕರ್ಷಕವಾಗಿರಬೇಕು ಇದು ಕೇಳುಗರನ್ನು ಮೆಚ್ಚಿಸಬೇಕು ಮತ್ತು ಕಾರ್ಯಕ್ರಮಗಳ ಉದ್ದೇಶದ ಬಗ್ಗೆ ಕೇಳುಗರಿಗೆ ಮಾಹಿತಿಯನ್ನು ನೀಡುವಂತಿರಬೇಕು ಮಾತು ಕೇಳಲು ಚೆನ್ನಾಗಿರಬೇಕು ಅರ್ಥವಾಗುವಂತಿರಬೇಕು ಮತ್ತು ಕಾರ್ಯಕ್ರಮಕ್ಕೆ ತಕ್ಕಂತೆ ನಿಮ್ಮ ಸ್ವಾಗತ ಭಾಷಣ ಇರಬೇಕು ಭಾಷಣಕಾರರು ಗಮನಿಸಬೇಕಾದ ಒಂದು ಮುಖ್ಯ ಅಂಶವೆಂದರೆ ಸ್ವಾಗತ ಭಾಷಣ ತುಂಬ ಉದ್ದವಾಗಿ ಇರಬಾರದು ಗಮನಿಸಲಿ ಸ್ವಾಗತ ಭಾಷಣಕ್ಕೆ ತಯಾರಿಯನ್ನು ಮಾಡುವಂತಹವರು ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಆಕರ್ಷಕವಾದಂತಹ ಸ್ವಾಗತ ಭಾಷಣ ಮಾಡಬೇಕಾದ್ರೆ ಎರಡನೆಯದು ಎಲ್ಲರಿಗೂ ಶುಭೋದಯ ಶುಭ ಸಂಜೆ ಹಾಗೂ ನನ್ನ ನಮಸ್ಕಾರಗಳು ಇಲ್ಲಿ ಶುಭೋದಯ ಇದ್ದರೆ ಶುಭೋದಯ ಹೇಳಿ ಶುಭ ಸಂಜೆ ಇದ್ದರೆ ಶುಭ ಸಂಜೆ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಶಾಲೆ ಅಥವಾ ಕಾಲೇಜಿನ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತ ಮಾಡಲು ಅವಕಾಶ ನೀಡಿರುವುದಕ್ಕೆ ನನಗೆ ಅತ್ಯಂತ ಸಂತೋಷವೆನಿಸುತ್ತಿದೆ ಹೀಗೆ ಸ್ವಾಗತ ಭಾಷಣಕ್ಕೆ ಮೊದಲಿಗೆ ನೀವು ಈ ಅಂಶಗಳನ್ನು ಗಮನವಿಟ್ಟು ಬರೆದುಕೊಳ್ಳಿ ಮೊದಲನೆಯದಾಗಿ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ಉಪಸ್ಥಿತರಿರುವ ಶ್ರೀಯುತ ಆರ್ ಆರ್ ಮಣಿಕಂಠ ಇವರು ಉನ್ನತ ಶಿಕ್ಷಣ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಇವರನ್ನು ನಮ್ಮ ಶಾಲೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮೊದಲನೆಯದಾಗಿ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ಉಪಸ್ಥಿತರ ಅವರ ಬಗ್ಗೆ ನೀವು ಮಾಹಿತಿಯನ್ನು ನೀಡಬೇಕಾಗುತ್ತೆ ಮೂರನೆಯ ಅಂಶ ಶ್ರೀಯುತ ಮಣಿಕಂಠ ಅವರು ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಂದೆ ಖ್ಯಾತ ಕವಿ ಗೌರಿಶಂಕರ್ ತಾಯಿ ಶಾರದಾ ಇವರು ಬಿ ಎಸ್ ಸಿ ಪದವಿಯ ನಂತರ ವಿಜ್ಞಾನ ಕ್ಷೇತ್ರದಲ್ಲಿ ಎಮ್ ಪದವಿಯನ್ನು ಪಡೆದಿದ್ದು ಆ ಕ್ಷೇತ್ರದಲ್ಲಿ ಪಿ ಎಚ್ ಡಿ ಪದವಿಯನ್ನು ಹಾಗೂ ಯು ಕೆ ವಿಶ್ವವಿದ್ಯಾಲಯದಿಂದ ಹಲವು ಪದವಿಗಳನ್ನು ಕೂಡ ಪಡೆದಿದ್ದಾರೆ ಇಡೀ ತಪ್ಪದೆ ಅವರ ಒಂದು ಶಿಕ್ಷಣದ ಬಗ್ಗೆ ಹಾಗೂ ಅವರು ಪಡೆದಿರುವಂತಹ ಪದವಿಗಳ ಬಗ್ಗೆ ಕೂಡ ನಿಮ್ಮ ಭಾಷಣದಲ್ಲಿ ಸೇರಿಸ್ಕೊಳ್ಳಿ ಇಂತಹ ವಿಷಯಗಳನ್ನು ಮೊದಲೇ ನೀವು ಅವರನ್ನು ಕೇಳಿ ತಿಳಿದು ಆ ಅಂಶಗಳನ್ನು ಕೂಡ ನೋಟ್ ಮಾಡಿಕೊಂಡಿರಿ ಮತ್ತು ಹಲವು ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹವರು ನಮ್ಮ ಅಭ್ಯಾಗತರಾಗಿ ಆಗಮಿಸಿರುವುದು ನಮ್ಮ ಸೌಭಾಗ್ಯ ಮತ್ತೊಮ್ಮೆ ಶ್ರೀಯಿತಾ ಮಣಿಕಂಠ ಅವರನ್ನು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಗಮನಿಸಿ ಇಲ್ಲಿ ಭಾಷಣವನ್ನು ಮಾಡುವಂತಹವರು ಉಚ್ಚಾರಣಾಬದ್ಧವಾಗಿ ಧ್ವನಿಯ ಏರಿಳಿತದೊಂದಿಗೆ ಮಾಡಿ ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ರಾಮಚಂದ್ರ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಯಾರು ಮುಖ್ಯ ಅತಿಥಿಗಳಾಗಿರ್ತಾರೆ ಅವರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ರಾಮಚಂದ್ರ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಎಂಬುದಾಗಿ ತಿಳಿಸಿ ಇಲ್ಲಿ ನಾನು ಒಂದು ಉದಾಹರಣೆಯನ್ನು ತಗೊಂಡು ನಿಮಗೆ ವಿಸ್ತಾರವಾಗಿ ತಿಳಿಸಿದ್ದೀನಿ ಅದೇ ರೀತಿಯಾಗಿ ನೀವು ನೋಟ್ ಮಾಡಿಕೊಳ್ಳಿ ಎಲ್ಲ ಅಂಶಗಳನ್ನು ಕೂಡ ಈ ಸ್ವಾಗತ ಭಾಷಣದ ತಯಾರಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕನ್ನು ಕೊಟ್ಟು ಪ್ರೋತ್ಸಾಹ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ ರೀತಿಯ ಒಂದು ಕಂಟೆಂಟನ್ನು ತಗೋಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ಅದರಿಂದ ನನಗೆ ಒಂದಷ್ಟು ಪ್ರೋತ್ಸಾಹ ನಿಮ್ಮಿಂದ ಸಿಗುತ್ತೆ ತಪ್ಪದೇ ಒಂದು ಲೈಕನ್ನು ಕೊಡಿ ವಿಡಿಯೋ ಇಷ್ಟ ಆದರೆ ಹಾಗೆಯೇ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಅಥವಾ ಏನಾದರೂ ಬದಲಾವಣೆಗಳು ಮಾಡಬೇಕು ಅಂತ ಇದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಹೊಸದೊಂದು ವಿಚಾರದೊಂದಿಗೆ ಧನ್ಯವಾದಗಳು